ಗೆ ಒಂದು ಚಿತ್ರ ಮಾಡಬೇಕು ಅಂದ ಕೂಡಲೇ ಒಂದು ಥಾಟ್ ಬರುತ್ತೆ, ಅಥವಾ ಈ ಚಿತ್ರವನ್ನು ಮಾಡಬೇಕು, ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಆ ಚಿತ್ರವನ್ನು ಮಾಡಬೇಕು ಅಂತ. ಈಗ ಪದವಿ ಪೂರ್ವ ಅಂದ ಕೂಡಲೇ ಎಲ್ರಿಗೂ ಕೂಡ ಅವರ ಕಾಲೇಜ್ ದಿನಗಳು ಮರೆಯಲಾಗದಂತಹ ದಿನಗಳಾಗಿರುತ್ತೆ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಈ ಚಿತ್ರವನ್ನು ಮಾಡಬೇಕು ಅಂತ ಅನ್ನಿಸ್ತು ಸರ್, ನಿಮಗೆ ಯಾವ ರೀತಿ ಬಂತು ಈ ಥಾಟ್ ಪದವಿ ಪೂರ್ವ ಅನ್ನುವಂತಹ ಒಂದು ಚಿತ್ರದ ವಿಶೇಷತೆ ಬಗ್ಗೆ ಮೊದಲು ತಿಳಿಸೋದಾದ್ರೆ ಸರ್? ಚಿತ್ರ ನಿರ್ದೇಶಕ ಆಗ್ಬೇಕಂತ ಚಿಕ್ಕಂದಿನಿಂದ ಕನಸು. ಸೊ ಬರೀ ಕನ್ಸು ಇಟ್ಕೊಂಡ್ರಾಗಲ್ಲ ಅಲ್ಲ, ಅದಕ್ಕೇನೋ ಒಂದು ಸ್ಕ್ರಿಪ್ಟ್ ಏನೋ ಒಂದು ಮಾಡ್ಕೊತಾ ಇರ್ಬೇಕಲ್ಲ. ಸೊ ಆ ಟೈಮಿಂದನೂ ಒಂದು ಥ್ರೆಡ್ ನನ್ನ ತಲೆಯಲ್ಲಿ ಓಡ್ತಾನೆ ಇತ್ತು, ಹಿಂಗೆ ಮಾಡಬೇಕು. ಆಮೇಲೆ ನನ್ನ ಫ್ರೆಂಡ್ಸ್ ಏನಿದ್ದಾರೆ, ನನ್ನ ಒಂದು ಸ್ಕೂಲ್ ಗ್ಯಾಂಗ್ ಇದೆ, ನಾವು ಚಿಕ್ಕಂದಿಂದ ಫ್ರೆಂಡ್ಸು, 30-35 ಇಯರ್ಸಿಂದ ಫ್ರೆಂಡ್ಸ್, ಇವತ್ತು ಫಸ್ಟ್ ಹೋಗಿ ಬಂದಿದ್ರು ಎಲ್ಲರೂ. ಅವ್ರನ್ನೆಲ್ಲ ಕ್ಯಾರೆಕ್ಟರ್ಸ್ ವೈಸ್ ಇಮ್ಯಾಜಿನ್ ಮಾಡಿಕೊಂಡು ಒಂದೊಂದು ಸ್ಕ್ರಿಪ್ಟ್ ಹಿಂಗೆ ಹಿಂಗೆ ಬರ್ಕೊಂಡು, ಆಮೇಲೆ ಅಬ್ಸರ್ವೇಷನ್ ಮಾಡಿದ್ರೆ ಕೆಲವು ಇನ್ಸಿಡೆಂಟ್ಸಲ್ಲಿ, ಕೆಲವು ಇನ್ಸಿಡೆಂಟ್ಸ್ ನೀವು ಮರೆಯೋಕ್ಕಾಗಲ್ಲ ಯಾವುದೇ ಆದರೂ ನಮ್ಮ ಲೈಫಲ್ಲಿ ನಡೆದಿರೋ. ಆಮೇಲೆ ಈಗ ನಮ್ಮ ತಂದೆನೂ ನನ್ನ ಡಾಕ್ಟರ್ ಮಾಡಬೇಕು. ಇವರು ಬರೀ 10 ಜೆರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂತ ತುಂಬ ಆಸೆ ಇತ್ತು ಅವ್ರಿಗೆ. ನಾನು ಡಾಕ್ಟರ್ ಆಗಲಿಲ್ಲ. ಸೊ ಆ ಥ್ರೆಡ್ಗಳನ್ನೆಲ್ಲ ನಮ್ಮನೇಲಿ ನಡೆಯುವಂಥ ಕೆಲವು ಇನ್ಸಿಡೆಂಟ್ಸು, ಈ ಥರ ಸುಮಾರು ಇನ್ಸಿಡೆಂಟ್ಸ್ನ ನಾನು ತಲೆಯಲ್ಲಿ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಒಂದು ಜರ್ನಿ ಮಾಡಿದಾಗ ನಾನು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿ ಅಂತ ಒಂದು ಫಿಲ್ಮ್ ಕೋರ್ಸ್ ಮಾಡಿದೆ. ಅಲ್ಲಿ ಈ ಸ್ಟೋರಿನ ನಾನು ಥೀಸಿಸ್ ಫಿಲ್ಮ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಇದ್ದಿದ್ದ ಆಂಬಿಯನ್ಸು ಮತ್ತು ನಮ್ಗಿದ್ದಿದ್ದ ಲಿಮಿಟೇಷನ್ಸ್ಗೆ ಆ ಸಿನಿಮಾ ಮಾಡಲಿಕ್ಕಾಗಲಿಲ್ಲ, ಶಾರ್ಟ್ ಫಿಲ್ಮ್ ಮಾಡಲಿಕ್ಕಾಗಲಿಲ್ಲ. ಸೊ ಅವತ್ತೇನು ಅಂದ್ಕೊಂಡಿದ್ದು ಅಂದರೆ ನನ್ನ ಸಿನಿಮಾ ಆದರೆ ಫಸ್ಟ್ ಸಿನಿಮಾ ಇದೇ ಆಗಬೇಕು ಅಂತ ಅಂದ್ಕೊಂಡಿದ್ದು. ಸೊ ಕಾಲ ಡೆಸ್ಟಿನಿ ಅಂತಾರಲ್ಲ, ಸೊ ನಾನೇನು ಫಸ್ಟ್ ಸ್ಕ್ರಿಪ್ಟ್ ಅಂದ್ಕೊಂಡಿದ್ದೋ ಅದೇ ಫಸ್ಟ್ ಸಿನಿಮಾ ಆಯಿತು. ಸುಮಾರು ಸಿನಿಮಾ ಮಧ್ಯದಲ್ಲಿ ಬಂದವು, ಬೇರೆ ಬೇರೆದು ಸ್ಕ್ರಿಪ್ಟ್ ಹಂತದಲ್ಲಿ ಇದ್ದಾಗ ಹೀರೋಗಳು ಮಾಡಬೇಕು. ಆಮೇಲೆ 16 ವರ್ಷದ ಹುಡುಗ ಹೀರೋ ಅಂದರೆ ಯಾರು ಇನ್ವೆಸ್ಟ್ ಮಾಡ್ಲಿಕ್ಕೆ ಬರಲ್ಲ, ಖಂಡಿತ. ಕಮರ್ಷಿಯಲ್ ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ, ಜನ ಹೆಂಗೆ ಸ್ವೀಕಾರ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಸೊ ಡೆಸ್ಟಿನಿ ಹೆಂಗೆ ತಲೆ ನಿಲ್ಲಿಸ್ತು ಅಂದರೆ ನನಗೆ ಪ್ರೊಡ್ಯೂಸರು ಮತ್ತು ಹೀರೋ ಇಬ್ಬರು ಒಟ್ಟಿಗೆ ಸಿಕ್ಕಿದ್ರು ಪದವಿ ಪೂರ್ವ ಸಿನಿಮಾಗೆ. ಸೊ ಆಮೇಲೆ ಕೋವಿಡ್ ಬಂತು ಮಧ್ಯದಲ್ಲಿ, ಸುಮಾರು ತೊಂದರೆಗಳು ನಾವು ಎದುರಿಸಿದ್ವಿ. ಸೊ ಬಟ್ ಅಂದ್ರೂ ನಮ್ಮ ಏನೇನು ಎಫರ್ಟ್ಸ್ ಹಾಕಿದ್ವು ಅದು ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣ ನಾವೆಲ್ಲ ಮರೆತೋಗಿ ಅದು ಹಾರ್ಡ್ ವರ್ಕ್ ಎಲ್ಲ ಇವತ್ತು ರಿಸಲ್ಟ್ ಬಂದಿದೆ ಅಂತ. ಖಂಡಿತ ಎಲ್ಲ ಮಾತಾಡ್ತಿದ್ದಾರೆ ಸರ್ ಪದವಿ ಪೂರ್ವ ಚಿತ್ರದ ಬಗ್ಗೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಅದು ಖಂಡಿತವಾಗ್ಲೂ ತಮಗೆ ಖುಷಿ. 2 ದಿನದ ಮುಂಚೆ ನೀವು ಇಂಟರ್ವ್ಯೂ ಮಾಡ್ತೀರ ನಾನು ಹಿಂಗೆ ಮಾತಾಡ್ತಾ ಇರಲ್ಲ, ನಾನು ಒಂಥರ ಇವತ್ತು ಸ್ವಲ್ಪ ನಗ್ನಗ್ತಾ ಮಾತಾಡ್ತಾ ಇದ್ದೀನಿ, ಸುಮಾರು ಜನ ಅದೇ ಹೇಳ್ತಾ ಇರಲ್ಲ. ಇವರು ಬರೀ 10 ಜೆರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.